ಬೆಳಗಿನ ತಿಂಡಿಗೆ ಎಷ್ಟು ಇದ್ರೂ ಸಾಕಾಗೋದೇ ಇಲ್ಲ ಅಲ್ವಾ ಹಾಗಾಗಿ ಇವತ್ತಿನ ದಿನ ನಾನು ಒಂದು ಹೊಸ ರೆಸಿಪಿನ ತೋರಿಸೋದಕ್ಕೆ ಬಂದಿದ್ದೀನಿ ಈ ದೋಸೆನ ರುಬ್ಬಿದ ಕೂಡಲೇ ಮಾಡ್ಬೋದು ಹುಳಿ ಬರ್ಸೋ ಅವಶ್ಯಕತೆ ಇಲ್ಲ ರುಚಿಕರವಾದ ಆರೋಗ್ಯಕರವಾದ ಗರಿ ಗರಿಯಾದ ದೋಸೆ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿನ ತಗೊಂಡು ಅದಕ್ಕೆ ಎರಡು ಟೇಬಲ್ ಚಮಚ ಹೆಸರು ಬೇಳೆ ಎರಡು ಟೇಬಲ್ ಚಮಚ ಉದ್ದಿನಬೇಳೆ ಎರಡು ಟೇಬಲ್ ಚಮಚ ಕಡಲೆಬೇಳೆ ಎರಡು ಟೇಬಲ್ ಚಮಚ ಮಸೂರ್ ದಾಲ್ ಅಥವಾ ಬೇಳೆ ಹಾಗೂ ಎರಡು ಟೇಬಲ್ ಚಮಚ ತೊಗರಿಬೇಳೆನ ತಗೊಳ್ಬೇಕು ನಿಮಗೆ ಮಸೂರ್ ದಾಲ್ ಸಿಗಲಿಲ್ಲ ಅಂತಂದರೆ ಎರಡು ಟೇಬಲ್ ಚಮಚದಷ್ಟು ಬೇಳೆನ ಅದರ ಬದಲಾಗಿ ಸೇರಿಸಿ ಆಮೇಲೆ ನೋಡಿ ಚೆನ್ನಾಗಿ ಒಂದು ಎರಡು ಸಲ ತೊಳೆದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು ನಾಲ್ಕು ಗಂಟೆ ಮಿನಿಮಮ್ ಟೈಮು ನೀವು ಜಾಸ್ತಿ ಹೊತ್ತು ಬೇಕಾದ್ರೂ ನೆನೆಸ್ಬೋದು ಅಂದ್ರೆ ಈಗ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ದೋಸೆ ಬೇಕಾದ್ರೂ ಮಾಡ್ಬೋದು ನೆನೆಸಿರುವಂತಹ ಪದಾರ್ಥಗಳನ್ನ ಒಂದು ಮಿಕ್ಸಿ ಜಾರಲ್ಲಿ ತಗೊಂಡು ಬೇರೆ ಕೆಲವು ಮಸಾಲೆಗಳನ್ನ ಸೇರಿಸ್ಕೊಂಡು ಹಿಟ್ಟನ್ನ ರುಬ್ಕೊಳ್ಬೇಕು ಇದು ತುಂಬಾ ಬೇಗ ಆಗತ್ತೆ ರುಚಿಯಾಗೂ ಆಗತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ನೋಡಿ ನೆನೆಸಿರುವಂತಹ ಅಕ್ಕಿ ಬೇಳೆನ ಮಿಕ್ಸಿ ಜಾರಲ್ಲಿ ತಗೊಂಡು ಅದಕ್ಕೆ ಒಂದು ಸೆಂಟಿಮೀಟರ್ ಉದ್ದದ ಶುಂಠಿ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಒಂದು ಚಮಚ ಕೊತ್ತಂಬರಿ ಬೀಜ ಹಾಗೂ ಅರ್ಧ ಚಮಚದಷ್ಟು ಜೀರಿಗೆನ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕಿಬಿಡ್ಬೇಡಿ ನಾನು ತೋರಿಸ್ತಾ ಇದ್ದೀನಲ್ಲ ಹಿಟ್ಟು ಈ ಹದದಲ್ಲಿ ಇರಬೇಕು ಹಿಟ್ಟನ್ನು ಒಂದು ಪಾತ್ರೆಗೆ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ ಸಣ್ಣದಾಗಿ ಕತ್ತರಿಸಿರುವಂತಹ ಕರಿಬೇವಿನ್ ಸೊಪ್ಪು ಈ ಟೈಮಲ್ಲಿ ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬೋದು ಅಥವಾ ಸಣ್ಣದಾಗಿ ಕತ್ತರಿಸಿರುವಂತಹ ಹಸಿಮೆಣಸಿನಕಾಯಿ ಬೇಕಾದ್ರೂ ಸೇರಿಸ್ಕೊಳ್ಬೋದು ನಾನಿವಾಗ ಹಿಟ್ಟು ಎಷ್ಟು ಗಟ್ಟಿ ಇರಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಮಿಲ್ಕ್ ಶೇಕ್ ಇರತ್ತಲ್ಲ ಆ ಹದಕ್ಕಿರಲಿ ಅಂದ್ರೆ ಉದ್ದಿನ ದೋಸೆಗಿಂತ ಸ್ವಲ್ಪ ತೆಳ್ಳಗಿರ್ಲಿ ಹಿಟ್ಟು ಹಿಟ್ಟನ್ನ ಹುಳಿ ಬರಿಸುವ ಅವಶ್ಯಕತೆ ಇಲ್ಲ ರುಬ್ಬಿದ ಕೂಡಲೇ ದೋಸೆನ ಮಾಡ್ಬೋದು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಬೋದು ಮೇಲಿಂದ ತುಪ್ಪ ಅಥವಾ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸಿದ್ರೆ ಗರಿಗರಿಯಾಗತ್ತೆ ನಿಮಗೆ ಗರಿಗರಿ ದೋಸೆ ಬೇಡ ಅಂತಂದ್ರೆ ಜಾಸ್ತಿ ಹೊತ್ತು ಬಿಡಬೇಡಿ ಈ ರೀತಿ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಕೂಡ್ಲೆ ತೆಗೆದ್ರೆ ಮೆತ್ತಗಿರೋ ದೋಸೆ ಕೂಡ ತಯಾರಾಗತ್ತೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳಿ ಆದ್ರೆ ಮಿಸ್ ಮಾಡದೆ ಖಂಡಿತ ಟ್ರೈ ಮಾಡಿ ಈ ರೆಸಿಪಿನ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು